ಮೈಸೂರು ದಸರಾದಲ್ಲಿ ಒಂದು ರೀತಿ ಮೈ ಜುಮ್ ಎನಿಸುವಂತಹ ಒಂದು ಕ್ರೀಡೆ ಅಂತ ಹೇಳಿದ್ರೆ ಅದು ಕುಸ್ತಿ ಪಂದ್ಯಾಟ. ದೇವರಾಜರಸ್ ಕ್ರೀಡಾಂಗಣದಲ್ಲಿ ನಡೀತಿರ್ತಕ್ಕಂತಹ ಈ ರಣರೋಚಕ ಕುಸ್ತಿ ಪಂದ್ಯಾಟ, ಈಗಾಗಲೇ ರಾಘವೇಂದ್ರ ಮತ್ತು ವಿಕಾಸ್ ನಡುವಿನ ಈ ಒಂದು ಪಂದ್ಯವನ್ನ ಗಮನಿಸ್ತಿದ್ವಿ. ಸುಮಾರು 1 ಗಂಟೆಗಳ ಕಾಲ ಇವರು ಇಲ್ಲಿ ಕುಸ್ತಿಯನ್ನ ಮಾಡ್ತಾರೆ. ಅದನ್ನು ನೋಡೋದಕ್ಕೆ 100 ಸಂಖ್ಯೆಯಲ್ಲಿ ಜನ ಸೇರಿರೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಕುಸ್ತಿ ಪ್ರೇಮಿಗಳು, ಎಲ್ಲರೂ ಕೂಡ ಕುಸ್ತಿಯನ್ನ ನೋಡೋದಕ್ಕೆ ಆಗ್ಲಿಂದ ಕೂಡ ಕಾದು ಕುಳಿದಿರ್ತಕ್ಕಂಥದ್ದು. ತೊಡೆ ತಟ್ಟಿ ಈಗ ಕುಸ್ತಿ ಅಖಾಡದಲ್ಲಿ ಈ ಚಿಕ್ಕ ಪೈಲ್ವಾನರು ಕೂಡ ಕುಸ್ತಿ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಇದು ಎಲ್ಲೂ ಕೂಡ ನೋಡೋದಕ್ಕೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನಮಗೆ. ಮೈಸೂರು ದಸರಾದಲ್ಲಿ ತುಂಬ ಅದ್ಭುತವಾದಂತಹ ಈ ಒಂದು ಅಖಾಡವನ್ನ ರೆಡಿ ಮಾಡಿ ಕುಸ್ತಿಯನ್ನ ನೋಡೋದಕ್ಕೋಸ್ಕರವಾಗಿನೇ ಪೈಲ್ವಾನರುಗಳು, ಕುಸ್ತಿ ಪ್ರೇಮಿಗಳು ಇಲ್ಲಿ ಬಂದು ನೋಡ್ತಾರೆ, ಗಮನಿಸ್ತಾ ಇದ್ದೀವಿ. ಆ ಕುಸ್ತಿ ಪಂದ್ಯಾಟದ ಆ ಒಂದು ರೋಚಕತೆ ಎಷ್ಟಿದೆ, ಅವರ ಬೆವರು ಹರಿಸುವ ರೀತಿ ಎಷ್ಟಿದೆ ಮತ್ತು ಅವರ ತಾಕತ್ತೆ ಎಷ್ಟಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಈ ಚಿಕ್ಕ ಪೈಲ್ವಾನರುಗಳು ಕೂಡ ಎಷ್ಟು ತಾಕತ್ತನ್ನ ಹೊಂದಿರ್ತಾರೆ. ಸೊ ಅದ್ಭುತವಾಗಿ ಈ ಒಂದು ದಸರಾದಲ್ಲಿ ಕುಸ್ತಿ ಪಂದ್ಯಾಟ ಈಗಾಗಲೇ ಉದ್ಘಾಟನೆ ಕೂಡ ಗೊಂಡಿರ್ತಕ್ಕಂಥದ್ದು. ಇದರ ಬಗ್ಗೆ ಮತ್ತು ಈ ಒಂದು ಕ್ರೀಡಾಂಗಣದ ಬಗ್ಗೆ, ಈ ಕುಸ್ತಿ ಅಖಾಡಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ಸರ್ ತಮ್ಮ ಹೆಸರು? ಪೈಲ್ವಾನ್ ರವಿ ಅಂತ. ಬನ್ನೂರು. ಈಗ ಅದ್ಭುತವಾಗಿ ಪ್ರತಿ ವರ್ಷ ಪ್ರತಿ ದಸರಾದಲ್ಲೂ ಕೂಡ ಕುಸ್ತಿ ಪಂದ್ಯಾಟಗಳು ನಡೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಕುಸ್ತಿಯ ಈ ಸರಿ ಏನಾದರೂ ವಿಶೇಷತೆಗಳಿದೆಯಾ? ಯಾವ ಪೈಲ್ವಾನರು ಎಲ್ಲಿಂದ ಬಂದಿದ್ದಾರೆ? ಸರ್, ಈ ಸರಿ ಈ ದಿನದ ಕುಸ್ತಿಯಲ್ಲಿ ಮೊದಲನೇ ಜೊತೆ ಬೆಳಗಾಂ ಮತ್ತು ದಾವಣಗೆರೆ ಪೈಲ್ವಾನ್ಗಳು, ಬಸವರಾಜ್ ಪಾಟೀಲ್ ಅಂತ ದಾವಣಗೆರೆ ಅವನು, ಪ್ರಕಾಶ್ ಪಾಟೀಲ್ ಹಿಂಗಳಿಗೆ ಅಂತ ಬೆಳಗಾಂ ಅವನು. ಅದು ತುಂಬ ಒಳ್ಳೆಯ ಕುಸ್ತಿ, ಅದನ್ನು 1 ಗಂಟೆ ಟೈಮ್ ಕುಸ್ತಿ ಮಾಡಿಸ್ತಾ ಇದ್ದೀವಿ. ಅದಾದ ನಂತರ 2ನೇ ದೊಡ್ಡ ಜೊತೆ ನಮ್ಮ ಇದೇ ಮೈಸೂರಿನ ಮಾದೇಪುರ ಶೂಟಿಂಗ್ ಮಾದೇಪುರದ ಪೈಲ್ವಾನ್ ವಿಕಾಸ್ ಅಂತ, ಅವ್ರ ಅಪೋಸಿಟ್ಟಾಗಿ ದಾವಣಗೆರೆ ರಾಘವೇಂದ್ರ ಅಂತ, ಅದು ತುಂಬ ಒಳ್ಳೆಯ ಕುಸ್ತಿ, ಇವಾಗ ಆಲ್ರೆಡಿ ನಡೀತಾ ಐತೆ. ಇದಲ್ಲದೆ ಹೆಣ್ಮಕ್ಳದ್ದು 2 ಜೊತೆ ಕುಸ್ತಿನ ನಾವು ತುಂಬ ಹೈಲೈಟಾಗಿ ಮಾಡಿದೋ, ಇವಾಗ ಆಲ್ರೆಡಿ ಕುಸ್ತಿ ಎಲ್ಲ ನಡೀತೋ ಎಲ್ಲ ಚೆನ್ನಾಗಿ. ಎಷ್ಟು ಜೋಡಿಗಳು ಈ ಸರಿ ಇದೆ? ಈ ಸರಿ 35 ಜೋಡಿ ಇದೆ ಸರ್. ಒಂದು ಏನಂತ ಹೇಳಿದ್ರೆ ಕ್ಯೂರಿಯಾಸಿಟಿ, ಈ ಮಣ್ಣು ಮಣ್ಣೇನಿದೆ ಅದನ್ನ ಹೇಗೆ ರೆಡಿ ಮಾಡ್ತಾರೆ ಮತ್ತು ಅದೊಂದು ರೀತಿಯ ಕರ್ಪೂರದ ಪರಿಮಳ ಬರ್ತಾ ಇರುತ್ತೆ, ಕಾರಣ ಏನು, ಯಾವ ರೀತಿಯಾಗಿ ಇದನ್ನ ರೆಡಿ ಮಾಡಿರ್ತಾರೆ? ಸರ್, ನಾ 20 ವರ್ಷದಿಂದ ಈ ಮಟ್ಟಿನ ನಾನೇ ರೆಡಿ ಮಾಡ್ತಾ ಇರೋದು ಮಟ್ಟಿನ. ನಿನ್ನೆ ದಿನ ಈ ಮಣ್ಣೊಳಗಡೆಗೆ 1 ಕ್ವಿಂಟಾಲ್ ಹಚ್ಚ ಅರಿಶಿನ, ಮೈ ಅರಿಶಿನ ಅಂತಂತೀವಿ, ಅರಿಶಿನ 10 ಟಿನ್ನು ಎಳ್ಳೆಣ್ಣೆ ಮತ್ತು 1 ಕೆಜಿ ಪಚ್ಚಕರ್ಪೂರ ಹಾಕಿದ್ವಿ. ಅದು ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಮಣ್ಣು ಒಂದು ಒಳ್ಳೆಯ ಅದ ಬರುತ್ತೆ, ಮತ್ತು ಪೈಲೋನ್ಗಳಿಗೆ ಏನಾದರೂ ಒಂದು ಇಂಜುರಿ ಗಾಯ ಆಗಿ ಆದರೆ ಅದು ಹೆಚ್ಚಿಗೆ ಎಫೆಕ್ಟ್ ಆಗಲ್ಲ. ಈ ಅರಿಶಿನದಲ್ಲಿ ಆ್ಯಂಟಿಬಯೋಟಿಕ್ ಇದು ಇರೋದ್ರಿಂದ ಹೆಚ್ಚಿಗೆ ಏನು ಎಫೆಕ್ಟ್ ಆಗಲ್ಲ. ಹಾಗಾಗಿ ಅದನ್ನು ಮುಖ್ಯವಾಗಿ ಮಣ್ಣು ಅದ ಬರಲಿ, ಪೈಲೋನ್ಗಳಿಗೆ ಏನು ತೊಂದರೆ ಆಗದಿರಲಿ ಅಂತ ಅದ ಮಾಡ್ತೀವಿ ಸರ್. ಮಟನ್ ಈಗ ಕುಸ್ತಿ ಅಖಾಡಗಳು ಕಡಿಮೆ ಆಗ್ತಾ ಇದೆಯಾ ಅಥವಾ ಕುಸ್ತಿಗೆ ಪ್ರೋತ್ಸಾಹ ಹೇಗೆ ಹೇಗಿದೆ ಈಗ? ಸರ್, ಸರ್ಕಾರದಿಂದ ಕುಸ್ತಿ ನಮ್ಮ ನಾಡು ಕುಸ್ತಿಗೆ ಏನು ಪ್ರೋತ್ಸಾಹ ಇಲ್ಲ, ಎಲ್ಲ ಆಲ್ಮೋಸ್ಟ್ ಬಡ ಮಕ್ಕಳೇ ಕುಸ್ತಿ ಮಾಡ್ತಾ ಇರೋದ್ರಿಂದ ಸರ್ಕಾರ ಏನಾದರೂ ಒಂದಷ್ಟು ಕುಸ್ತಿ ಪಟುಗಳಿಗೆ ಪ್ರೋತ್ಸಾಹ ಮಾಡಿದ್ರೆ ಇನ್ನಷ್ಟು ಕುಸ್ತಿಪಟುಗಳು ಉಟ್ಕೊಳ್ತಾರೆ. ಎಲ್ಲ ಬಡ ಮಕ್ಕಳೇ ಆಗಿರೋದ್ರಿಂದ ಅವರು ಜೀವನ ಕೂಲಿ ಮಾಡಬೇಕು, ಕೂಲಿ ನಾಲಿ ಮಾಡಬೇಕು, ಜೀವನ ಮಾಡಬೇಕು, ಮತ್ತು ಕುಸ್ತಿ ಬಂದ್ ಮಾಡಬೇಕು. ಇಲ್ಲಿ ಹೆಚ್ಚಿಗೆ ದುಡ್ಡು ಕೊಡೋಕೆ ಆಯ್ತಾ ಇಲ್ಲ ನಾವು. ಈಗ ದಸರಾದಲ್ಲಿ ಹೆಚ್ಚಿಗೆ ದುಡ್ಡು ಮಕ್ಕಳಿಗೆ ದುಡ್ಡು ಸಿಗ್ತಾ ಇಲ್ಲ. 500,000 2,000 ಸಿಕ್ಕಿದ್ರೆ ಏನು, ಎರಡು ದಿನ ತಿಂಡಿಗಾಗಲ್ಲ ಅವ್ರಿಗೆ. ಆದರೂ ಏನೋ ಕುಸ್ತಿಗೆಲ್ಲ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳುಗಳು ಬಂದು ಕುಸ್ತಿ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ನಾವು ನೋಡಿದಂಗೆ ಒಲಿಂಪಿಕ್ಸ್ ಆಗಿರ್ಬೋದು, ಏಷ್ಯಾಡ್ ಆಗಿರ್ಬೋದು, ಇದೆಲ್ಲ ಕುಸ್ತಿ ಚಿನ್ನವನ್ನು ಗೆಲ್ತಾ ಇದೆ, ಕಂಚನ್ನು ಗೆಲ್ತಾ ಇದೆ. ಸೊ ಅಂದರೆ ಕುಸ್ತಿಗೆ ಪ್ರೋತ್ಸಾಹ ನೀಡಿದರೆ ಇನ್ನೊಂದಷ್ಟು ಪದಕಗಳು ಬರುವ ನಿರೀಕ್ಷೆ ಇದೆ ಭಾರತ. ಸರ್, ನೀವು ಹೇಳಿದ್ರಲ್ಲ ಒಲಿಂಪಿಕ್ಕಲ್ಲಿ ಹೆಚ್ಚಿಗೆ ಇದೈತೆ, ಅದಕ್ಕೆ ಕುಸ್ತಿಗಿರು ಗಮ್ಮತ್ತೇ ಅದು ಸರ್, ಕುಸ್ತಿಗಿರು ಗಮ್ಮತ್ತೇ ಅದು. ಬಟ್ ಇನ್ನೂ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದ್ರೆ ಇನ್ನೂ ಒಲಿಂಪಿಕ್ಸಲ್ಲಿ ಒಳ್ಳೆ ಪೈಲ್ವಾನ್ಗಳು ಒಳ್ಳೊಳ್ಳೆ ಪದಕಗಳನ್ನ ಗೆಲ್ತಾರೆ. ಬಟ್ ಪ್ರೋತ್ಸಾಹ ಸಿಗ್ಬೇಕು ಸರ್, ಎಲ್ಲೂ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಮಕ್ಕಳು ಇಲ್ಲಿ ಕುಸ್ತಿ ಮಾಡಬೇಕು, ಕೂಲಿ ಮಾಡಬೇಕು, ಎಜುಕೇಷನ್ಗೂ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಕುಸ್ತಿಗೆ ಸರ್ಕಾರದಿಂದ ಪ್ರೋತ್ಸಾಹ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಎಷ್ಟು ದಿನ ಈಗ ಕುಸ್ತಿ ಪಂದ್ಯಾಟ ನಡೆಯುತ್ತಿಲ್ಲ? 7ನೇ ಕುಸ್ತಿ ಪಂದ್ಯ ಸರ್. ಇವತ್ತು 3ನೇ ತಾರೀಕು ಸ್ಟಾರ್ಟ್ ಆಗಿದ್ರೆ 9ನೇ ತಾರೀಕು ಲಾಸ್ಟು. 9ನೇ ತಾರೀಕು ದಸರಾ ಕಿಶೋರ್ ಕೇಸರಿ ಕಂಠೀರವ ಎಲ್ಲ ಫೈನಲ್ಸು ನಡೆಯುತ್ತೆ ಸರ್ ಇದೇ ಇದರಲ್ಲಿ. ಮತ್ತು ನಮ್ಮದು ಒಂದು 20 ಜೊತೆ ನಾಡು ಕುಸ್ತಿ ಪಂದ್ಯಗಳು ಇರುತ್ತೆ ಆ ದಿನ. ಬಹುಮಾನವಾಗಿ ಏನು ಕೊಡ್ತಾ ಇದ್ದೀರಾ, ಇದು ಬಹುಮಾನ ಯಾವ ರೀತಿ? ಸರ್, ದಸರಾ ಕಂಠೀರವ ಕೇಸರಿ ಅದಕ್ಕೆಲ್ಲ ಬೆಳ್ಳಿ ಗದೆ ಕೊಡ್ತಾ ಇದ್ದಾರೆ ಸರ್. 1.5 ಕೆಜಿ 1 ಕೆಜಿ ಆ ರೀತಿಯೆಲ್ಲ ಬೆಳ್ಳಿ ಗದೆ ಕೊಡ್ತಾ ಇದ್ದಾರೆ. ಮತ್ತು ಕ್ಯಾಶ್ ಅಮೌಂಟು ಕೊಡ್ತಾ ಇದ್ದಾರೆ, ಕ್ಯಾಶ್ ಅಮೌಂಟು ಮತ್ತು ಸರ್ಟಿಫಿಕೇಟು. ಈ ಸರ್ಟಿಫಿಕೇಟಿಂದ ಮುಂದೆ ತುಂಬ ಒಳ್ಳೆ ಅವ್ರಿಗೆ ಅನುಕೂಲ ಆಗುತ್ತೆ. ಸರ್ಟಿಫಿಕೇಟಿಂದ ಫೆಡರೇಷನ್ ಕಡೆಯಿಂದ ಸರ್ಟಿಫಿಕೇಟ್ ಕೊಡ್ತಾರಿಂದ ಕುಸ್ತಿ ಫೆಡರೇಷನ್ ಕಡೆಯಿಂದ
ಮುಂದೆ ಅನುಕೂಲ ಆಗುತ್ತೆ ಏನಂದರೆ, ಇದೊಂದು ಪಾಯಿಂಟ್ ಮೇನಾಗಿ ಹೇಳ್ತೀನಿ, ಯಾವುದೇ ಪೈಲವನ್ನು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಡಿದರೆ ಅಂಥ ಪೈಲವನಿಗೆ 50 ವರ್ಷ ಆದಮೇಲೆ ಮಾಸಾಸನ ಸರ್ಕಾರದಿಂದ ಈಗ ಆಲ್ರೆಡಿ 3,500 ಸಿಗ್ತಾ ಇದೆ ಸರ್ ತಿಂಗಳಿಗೆ. 50 ವರ್ಷ ಆಗಿರೋರಿಗೆ ಸ್ಟೇಟ್ ಲೆವೆಲ್ ಕಂಪಲ್ಸರಿ ಸ್ಟೇಟ್ ಲೆವೆಲ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಇಲ್ಲ. ಆ ಥರ ಅದೊಂದು ಅನುಕೂಲ ಐತೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಪೆನ್ಷನ್ ಕೊಟ್ಟರೆ ಇನ್ನು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ಈ ಒಂದು ಅದ್ಭುತ ಕುಸ್ತಿ ಪಂದ್ಯಾಟವನ್ನು ಮೈಸೂರು ದಸರಾ ನೋಡೋದಕ್ಕೆ ಬಂದವರಿಗೆ ಒದಗಿಸ್ಕೊಟ್ಟಿರೋದಕ್ಕೆ. ಏ ಸರ್, ರವಿಯವರು, ಪೈಲ್ವಾನ್ ರವಿಯವರು ಹೇಳ್ತಾ ಇದ್ರು, ಈ ಒಂದು ಬನ್ನೂರ್ ರವಿಯವರು ಹೇಳ್ತಾ ಇದ್ರು, ಈ ಒಂದು ಕುಸ್ತಿ ಪಂದ್ಯಾಟಕ್ಕೆ ಸರ್ಕಾರ ಪ್ರೋತ್ಸಾಹವನ್ನು ಕೊಡಬೇಕು. ಇವಾಗ ಕುಸ್ತಿ ಆಡ್ತೀವಿ ಮತ್ತು ನಾಳೆ ಕೂಲಿನಲ್ಲಿ ಕೆಲಸವನ್ನು ಮಾಡೋದಕ್ಕೆ ನಾವು ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಸರ್ಕಾರ ಈ ಕುಸ್ತಿ ಪಂದ್ಯಾಟಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಬನ್ನೂರ್ ರವಿಯವರು ಹೇಳ್ತಾ ಇದ್ರು. ಒಟ್ಟಾರೆ ಈ ಬಾರಿ ಮೈಸೂರು ದಸರಾದಲ್ಲಿ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಈ ಒಂದು ಕುಸ್ತಿ ಪಂದ್ಯಾಟ ಈಗಾಗಲೇ ನಡೀತಾ ಇದೆ. ಇನ್ನು ದಸರಾ ಮುಗಿಯುವವರೆಗೂ ಕೂಡ ಈ ಒಂದು ಕುಸ್ತಿ ಪಂದ್ಯಾಟ ನಡೀತಾ ಇರುತ್ತೆ. ದಸರಾವನ್ನು ನೋಡೋದಕ್ಕೆ ಬರುವಂಥ ಜನ ಈ ಒಂದು ಕುಸ್ತಿ ಪಂದ್ಯಾಟವನ್ನು ಕೂಡ, ಎಕ್ಸಿಬಿಷನ್ ಸೆಂಟರ್ ಏನಿದೆ ಅದ್ರ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಗ್ರೌಂಡ್ನಲ್ಲಿ ನಡೀತಿರ್ತಕ್ಕಂಥ ಕುಸ್ತಿ ಪಂದ್ಯಾಟವನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ದಯಾನಂದ್ ಬಾಬು ಜೊತೆ ವಿಕಾಸ್ ಬಿ ಟಿವಿ ಕನ್ನಡ ಮೈಸೂರು.